ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ಚಿಕನ್ ಸ್ಟೀಕ್ ಕಬಾಬ್ ಮಾಡ್ತಾ ಇದ್ದೇನೆ ಕಾವಲಿಯಲ್ಲಿ. ಅದನ್ನು ಹೇಗೆ ಮಾಡೋದನ್ನು ತೋರಿಸ್ತೇನೆ. ನಾನಿಲ್ಲಿ ಚಿಕನ್ ಬ್ರೆಸ್ಟ್ ಅಂತ ತಗೊಂಡಿದ್ದೇನೆ. ಒಂದು ಬಾಯ್ಲ್ಡ್ ಪೊಟ್ಯಾಟೊ, ಅದನ್ನು ಸ್ಮ್ಯಾಶ್ ಮಾಡಲಿಕ್ಕುಂಟು. ಬ್ರೆಸ್ಟನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಲಿಕ್ಕುಂಟು. ಜಸ್ಟ್ 2 ಸೆಕೆಂಡ್ಸಲ್ಲಿ ಅದು ಕೀಮಾ ಆಗ್ತದೆ. ಇದನ್ನು ಕೀಮಾ ಮಾಡೋದು. ಸೊ ನನ್ನ ಹತ್ರ ಕೀಮಾ ಮಿಷಿನ್ ಇಲ್ಲ. ಸೊ ನಾನು ಮಿಕ್ಸರಲ್ಲಿ ಮಾಡ್ತಾ ಇದ್ದೇನೆ. ವಿದಿನ್ 2 ಮಿನಿಟ್ಸಲ್ಲಿ ಇದು ಕೀಮಾ ಆಗ್ತದೆ. ನಾನು ಮಾಡಿ ತೋರಿಸ್ತೇನೆ. ಇಲ್ಲಿ ಚಿಕನ್ ಕೀಮಾ ಮಾಡಿದ್ದೇನೆ ನೋಡಿ. ಓಕೆ, ಮಿಕ್ಸಿಯಲ್ಲಿ ಜಸ್ಟ್ 2 ಮಿನಿಟ್ಸಲ್ಲಿ ಇದು ಆಗ್ತದೆ. ಓಕೆ, ಸ್ಮ್ಯಾಶ್ ಮಾಡಿದ್ದ ಒಂದು ಪೊಟ್ಯಾಟೊ ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡಿದ್ದೇನೆ. ಇದನ್ನು ನಾನು ಹಾಕಬೇಕು. ಓಕೆ, ಇದು ಕೈಯಲ್ಲಿ ನಾನು ತೋರಿಸ್ತಾ ಇದ್ದೇನೆ. 1/2 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗರಂ ಮಸಾಲ, ಸ್ವಲ್ಪ ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಬೇಕಾದ ಕೆಚಪ್ ಕೂಡ ಹಾಕ್ಬೋದು. ನಾನಿಲ್ಲಿ 3 ಸಾಸ್ ಹಾಕ್ತಾ ಇದ್ದೇನೆ, ಮತ್ತು ಗ್ರೀನ್ ಚಿಲ್ಲಿ ಸಾಸ್, ಸ್ವಲ್ಪ ಉಪ್ಪು. ಸಾಸಲ್ಲಿ ಆಲ್ರೆಡಿ ಉಪ್ಪು ಉಂಟು. ವಿನಿಗರ್, ಸ್ವಲ್ಪ ಸಾಕು, ಜಾಸ್ತಿ ಬೇಡ. 1 ಮೊಟ್ಟೆ, ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ. ಒಳ್ಳೇದು ಮಾಡಿ ಸರಿ ಮಿಕ್ಸ್ ಆಗಬೇಕು ಮಸಾಲ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ. ನನಗೆ ಅದು ಕಲರ್ ರೆಡ್ ಕಾಣದೆ ಉಂಟಲ್ಲ, ಅದು ಒಳ್ಳೇದಾಗೋದಿಲ್ಲ. ಸ್ವಲ್ಪ ಖಾರ ಆದರೂ ಆಗಬೇಕು. ಪೆಪ್ಪರ್ ಹಾಕಬಹುದು, ನಾನು ಪೆಪ್ಪರ್ ಹಾಕೋದಿಲ್ಲ. ಆಲ್ರೆಡಿ ಗರಂ ಮಸಾಲದಲ್ಲಿ ಪೆಪ್ಪರ್ ಉಂಟು. ಇದನ್ನೊಂದು 1/2 ಗಂಟೆ ನಾವಿಡೋಣ. ಇದನ್ನು ಕವರ್ ಮಾಡಿ ಇಡ್ತೇನೆ. ಚಿಕನ್ ಕೀಮಾ ಇದು ರೆಡಿ ಉಂಟು. 1 ಗಂಟೆ ಜಾಸ್ತಿ ನಾನು ಇಟ್ಟಿದ್ದೇನೆ. ಇದನ್ನೀಗ ಹೇಗೆ ನಾನು ಸ್ಟೀಕ್ ಮಾಡ್ತೇನೆ ಅಂತ ತೋರಿಸ್ತೇನೆ. ಕಾವಲು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಎಣ್ಣೆ, ಜಾಸ್ತಿ ಬೇಡ. ಸ್ವಲ್ಪ ಇಲ್ಲಿ ನೋಡಿ ಮಿಕ್ಸ್ ಮಾಡೋಣ. ಹೀಗೆ ಹಿಡಿಯೋದು, ಮತ್ತೆ ಮಧ್ಯದಲ್ಲಿ ಸ್ಟಿಕ್ ಮಾಡೋದು. ಇದು ಜಾಸ್ತಿ ಅಂಟೋದಿಲ್ಲ, ಯಾಕಂದರೆ ಇದಕ್ಕೆ ನಾನು ಆಲ್ರೆಡಿ ಪೊಟ್ಯಾಟೊ ಮತ್ತು ಎಗ್ ಹಾಕಿದ್ದೇನೆ. ಅದಕ್ಕೆ ನಾನು ಇಡ್ತಾ ಇದ್ದೇನೆ.
ನೋಡಿ ಸ್ವಲ್ಪ ಕೂಡ ಮಾಂಸ ತಾಗಲಿಲ್ಲ ಸ್ಟಿಕ್ಕಿಗೆ ಸೋ ಇದು ಆಲ್ರೆಡಿ ಬೆಂದಿದೆ ಯಾಕಂದ್ರೆ ಅಷ್ಟು ನಾನು ಕೀಮಾ ಮಾಡಿದ್ದೆ ನೋಡಿ ನೋಡಿ ಒಳ್ಳೆದು ಇದು ಫ್ರೈ ಆಗ್ತಿರೋದಿಲ್ಲ ಆದರೆ ಇದು ಈ ಸ್ಟಿಕ್ಕಲ್ಲಿ ಅಂಟ್ತದೆ ಇಲ್ಲಾದರೆ ಏನಾಗೋದಿಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ